Hello friends, welcome to Prema Recipes. Ivattu naavu chicken saar madod nodkolana. Ee chicken saar anto karkaravagi maadkoltidini. Ruchi ashte chenagirutte. Ond sala neevu maadkondre pade pade maadiskoltira. Ashtu ruchiyagirutte. Maado vidana. Stove mill kadai bisi maadi dot size indu ond irulli haaktidini. Chikkadadre erdu irulli haakkoli. Hage ond spoon ashtu ennenu haaktidini. Iga irulli anto ಪೂರ್ತಿ ಬ್ರೌನ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಸಾರ್ಗಂತೂ ಹಸಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅದರಿಂದ ಫ್ರೈ ಮಾಡಿನೇ ಸೇರಿಸಬೇಕು ಇಷ್ಟು ಫ್ರೈ ಆಯ್ತಲ್ವಾ ಈಗ ಖಾರಕ್ಕೆ ನಾನು 12 ಮೆಣಸಿನಕಾಯನ್ನ ಅಂದರೆ ಒಣಮೆಣಸಿನಕಾಯನ್ನ ಹಾಕ್ತಿದ್ದೀನಿ ನಾನಂತೂ ಖಾರವಾಗಿ ಮಾಡ್ತಿದ್ದೀನಿ ಖಾರ ಕಡಿಮೆ ತಿನ್ನೋರಾದರೆ 7 ಅಥವಾ 8 ಒಣಮೆಣಸಿನಕಾಯಿ ಹಾಕ್ಕೊಳ್ಬೋದು ನಂತರ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ 2 ಇಂಚಷ್ಟು ಶುಂಠಿನ ಹಾಕ್ತಾ ಇದ್ದೀನಿ ಹಾಗೇನೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಚಕ್ಕೆ ಮತ್ತೆ 7 ಅಥವಾ 8 ಲವಂಗವನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆಣಸು ಒಂದು ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಘಾಟಾಗಿ ಸಾರು ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಯ್ತಲ್ವಾ ಈಗ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ ಧನಿಯಾ ಪುಡಿ ಇಲ್ಲ ಅಂದರೆ ನೀವು ಧನಿಯಾ ಹಾಕಿ ಫ್ರೈ ಮಾಡ್ಕೊಳ್ಬೋದು ಹಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕ್ತಿದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಯಾಕೆ ಅಂದರೆ ತಲ ಹಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ನೀರು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆ ನೀರೆಲ್ಲ ಒಂದು ಸ್ವಲ್ಪ ಡ್ರೈ ಆದ ನಂತರ ಸ್ಟೌವನ್ನು ಆಫ್ ಮಾಡ್ಕೊಂಡಿದ್ದೀನಿ ಇದು ಪೂರ್ತಿ ತಣ್ಣಗಾಗಲಿ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆ ಈ ಸೈಡಲ್ಲಿಟ್ಟು ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಕಾಯಿ ತುರಿ ಸೇರಿಸ್ತಿದ್ದೀನಿ ಹಾಗೆಯೇ 10 ಅಥವಾ 15 ಗೋಡಂಬಿ ಹಾಕ್ತಿದ್ದೀನಿ ನಿಮ್ಮ ಹತ್ರ ಏನಾದರೂ ಬೇಬಿ ಗೋಡಂಬಿ ಇದ್ದರೆ ಹಾಕ್ಕೊಂಬಿಡಿ ಬೇಬಿ ಗೋಡಂಬಿ ಒಂದಿದ್ದರೆ ಯಾವುದೇ ಮಸಾಲೆ ಸಾರು ಮಾಡಲಿ ಒಂದು ಸ್ವಲ್ಪ ಹಾಕಿ ಮಾಡ್ಕೊಳ್ಬೋದು ಹಾಗೆ 1 ಟೀಸ್ಪೂನಷ್ಟು ಗಸಗಸೆ ಸೇರಿಸಿ ನೀರನ್ನು ಹಾಕಿ ಗಂಧ ಬರುತ್ತಲ್ವ ಆ ರೀತಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಬಿರೋದನ್ನು ಒಂದು ಬೌಲಲ್ಲಿ ಹಾಕಿಟ್ಕೊಳ್ತಿದ್ದೀನಿ ನಂತರ ಅದೇ ಮಿಕ್ಸಿ ಜಾರಲ್ಲೇ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಈರುಳ್ಳಿ ಮೆಣಸಿನಕಾಯಿ ಅದೆಲ್ಲ ಅದನ್ನು ಸಹ ಇದರಲ್ಲೇ ಸೇರಿಸ್ಕೊಳ್ಳೋಣ ನಿಮ್ಮ ಹತ್ರ ಒಲ್ಕಲ್ಲಿದ್ರೆ ಒಲ್ಕಲಲ್ಲಿ ರುಬ್ಕೊಂಬಿಡಿ ಸಾರು ಇನ್ನೂ ರುಚಿಯಾಗಿ ಚೆನ್ನಾಗಿರುತ್ತೆ ನಂತರ ಅದೇ ಪ್ಯಾನಲ್ಲೇ ನೀರು ಸೇರಿಸಿ ಆ ನೀರನ್ನೇ ಹಾಕಿ ನಾನು ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಸೇರಿಸಿ ರುಬ್ಕೊಳ್ತೀನಿ ಓಕೆ ಅಷ್ಟರಲ್ಲಿ ಸ್ಟೌವ್ ಮೇಲೆ ಕುಕ್ಕರ್ ಬಿಸಿ ಮಾಡಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಹಾಗೆಯೇ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ತಿದ್ದೀನಿ ನಿಮ್ಮ ಹತ್ರ ಹಸಿ ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಕಸೂರಿ ಮೆಥಿ ಹಾಕ್ಕೊಂಬಿಡಿ ಮೆಂತ್ಯ ಸೊಪ್ಪು ಹಾಕಿದ್ರೂ ಅಷ್ಟೇ ಚೆನ್ನಾಗಿರುತ್ತೆ ಅರ್ಧ ಈರುಳ್ಳಿ ಕಟ್ ಮಾಡಿ ಸೇರಿಸ್ತಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆಗ್ತಾ ಇದ್ದ ಹಾಗೇ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಸೇರಿಸ್ತಿದ್ದೀನಿ ಈ ಟೊಮೊಟೊ ಏನು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ನಮಗೆ ಚಿಕನ್ ಜೊತೆನೆ ಈ ಟೊಮೊಟೊನೂ ಬೆಂದೋಗುತ್ತೆ ನೋಡಿ ನಾನಂತೂ 3/4 ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ 3 ಅಥವಾ 4 ಸಲ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ನಾವು ಚಿಕನ್ ಎಷ್ಟು ನೀಟಾಗಿ ವಾಶ್ ಮಾಡ್ತೀವೋ ಸಾರಿನ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಈಗಂತೂ ಒಗ್ಗರಣೆಯಲ್ಲಿ ಚಿಕನ್ ಸೇರಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನೀಗ ತೋರಿಸಿರೋಂಥ ಮಸಾಲೆಗೆ ನೀವು 3/4 ಕೆಜಿಯಿಂದ 1 ಕೆಜಿಯಷ್ಟು ಚಿಕನ್ ಹಾಕಿ ಮಾಡ್ಕೊಳ್ಬೋದು ಈಗ ಈ ಒಗ್ಗರಣೆಯಲ್ಲಿ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ 5 ಅಥವಾ 6 ನಿಮಿಷ ಫ್ರೈ ಮಾಡಬೇಕು ಯಾವುದೇ ರೆಸಿಪಿಗೆ ಆಗಲಿ ಚಿಕನ್ ನಾವು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ತಿದ್ದೀನಿ ನಿಮಗೆ ಈ ಜಾಗದಲ್ಲಿ ಹಾಕೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ನೀರೆಲ್ಲ ಸೇರಿಸಿದ ನಂತರ ಹಾಕ್ಕೊಳ್ಬೋದು ಆದರೆ ಈಗಲೇ ನಾವು ಉಪ್ಪು ಹಾಕ್ಕೊಳ್ಳೋದ್ರಿಂದ ಚಿಕನ್ ಪೀಸಸ್ಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಮಗೆ ಚಿಕನ್ ಅಂತೂ ಒಂದು 30% ಅಷ್ಟು ಬೆಂದೇ ಹೋಗಿದೆ ಈಗ ನಾವು ರುಬ್ಬಿಟ್ಟಿದ್ವಲ್ಲ ಈರುಳ್ಳಿ ಮತ್ತು ಒಣಮೆಣಸಿನಕಾಯಿ ಆ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಅದೇ ಬೌಲಲ್ಲೇ ನೀರನ್ನು ಹಾಕಿ ನೀರು ಹಾಕ್ಕೊಳ್ತಿದ್ದೀನಿ ನಾನಂತೂ ಇವತ್ತು ಒಂದು ಸ್ವಲ್ಪ ನೀರಾಗೆ ಮಾಡ್ತಿದ್ದೀನಿ ಅದರಿಂದ ನೀರು ಹೆಚ್ಚಿಗೆನೆ ಸೇರಿಸ್ತಾ ಇದ್ದೀನಿ ಮುದ್ದೆ ಜೊತೆ ಮಾಡೋದಾದರೆ ಚಿಕನ್ ಸಾರು ಯಾವಾಗಲೂ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ನಾನು ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಲ್ವಾ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗಂತೂ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ತೀನಿ
ಓಕೆ, ಎರಡು ವಿಸಿಲ್ ಆಯಿತು ನೋಡಿ, ಈ ಥಿಕ್ನೆಸ್ಗಾಗಿದೆ. ನಮಗೆ ಪರೋಟಾಗಿ ಮಾಡೋದಾದರೆ ಈ ಜಾಗದಲ್ಲಿ ಸಾರನ್ನು ತೆಗೆದಿಟ್ಕೊಂಬಿಡಿ, ಶೇರುವ ಥರ ತುಂಬ ರುಚಿಯಾಗಿರುತ್ತೆ. ಹಾಗೆ ನಾವು ರುಬ್ಬಿಟ್ಟಿರೋಂಥ ಕಾಯಿತುರಿನೂ ಸೇರಿಸ್ಕೊಳ್ತಿದ್ದೀನಿ. ಮತ್ತೆ ಮಿಕ್ಸ್ ಮಾಡಿ ಈ ಸಾರನ್ನು ನಾವು 3 ಅಥವಾ 4 ನಿಮಿಷ ಕುದಿಸ್ಬೇಕು. ನಿಮಗೆ ಗಟ್ಟಿ ಇದೆ ಅನಿಸಿದ್ರೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಗಟ್ಟಿಗೆ ಬೇಕು ಅಂದರೆ ಇನ್ನೂ ಒಂದು 5-6 ನಿಮಿಷ ಹೆಚ್ಚಿಗೆ ಕುದಿಸ್ಕೊಂಡ್ರೆ ಸಾರು ಗಟ್ಟಿಯಾಗೋಗುತ್ತೆ. ನೋಡಿ, ಕೊತ್ತ ಕೊತ್ತ ಅಂತ ಕುದೀತಾ ಇದೆ, ಮನೆ ಪೂರ್ತಿ ಘಮ ಬರ್ತಾ ಇದೆ. ಫ್ರೆಂಡ್ಸ್, ಖಂಡಿತ ಒಂದ್ಸಲ ನೀವು ಈ ರೀತಿ ಸಾರು ಮಾಡ್ಕೊಂಡು ನೋಡಿ, ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿತ್ತು ಅಂತ. ಓಕೆ, ಚಿಕನ್ ಬೆಂದಿದೆಯಾ ಅಂತ ನೋಡ್ತಿದ್ದೀನಿ, ಬೆಣ್ಣೆ ಬೆಂದಂಗೆ ಬೆಂದಿದೆ. ಸ್ಟೌವನ್ನು ಆಫ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಮುದ್ದೆನೋ ರೈಸೋ ಪರೋಟೊ ಜೊತೆನೋ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಇಲ್ಲ ಅಂದರೆ ದೋಸೆ ಇಡ್ಲಿ ಚಪಾತಿಗೂ ಮಾಡ್ಕೊಳ್ಬೋದು. ಒಂದ್ಸಲ ಈ ರೀತಿ ಸಾರನ್ನು ಮಾಡ್ಕೊಂಡು ನೋಡಿ, ಮನೆಯವರೆಲ್ಲ ಕೇಳ್ತಾರೆ ಮತ್ತೆ ಮಾಡಿಕೊಡು ಅಂತ. ಓಕೆ, ಈಗ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ತೀನಿ. ನೀವು ಇದೇ ರೀತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.